ನಟಿ ಐಶ್ವರ್ಯ ರಾಯ್ ಮತ್ತು ಪುತ್ರಿ ಆರಾಧ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೋಮ್ ಕ್ವಾರಂಟೈನ್ ನಿಂದ ಆಸ್ಪತ್ರೆಗೆ ಶಿಫ್ಟ್ ಆದ ಐಶ್ವರ್ಯ, 5 ದಿನಗಳ ಹಿಂದೆ ಐಶ್ವರ್ಯ ರೈಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿತ್ತು. ಇದೀಗ ಮುಂಬೈನ ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಟಿ. ಇನ್ನು ಹೋಮ್ ಕ್ವಾರಂಟೈನ್ ಅಲ್ಲಿ ಇಷ್ಟು ದಿನಗಳ ಕಾಲ ಇದ್ರು, ಆದ್ರೆ ಹೋಮ್ ಕ್ವಾರಂಟೈನ್ ನಿಂದ ಆಸ್ಪತ್ರೆಗೆ ಶಿಫ್ಟ್ ಆದ ಐಶ್ವರ್ಯ, 5 ದಿನಗಳ ಹಿಂದೆ ಐಶ್ವರ್ಯ ರೈಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿರುತ್ತೆ. ಆದ್ರೂ ಕೂಡ ಮನೆಯಲ್ಲೇ ಇದ್ಕೊಂಡು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಇದೀಗ ಮುಂಬೈನ ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಟಿ, ಹಾಗೆ ಪುತ್ರಿ ಇಬ್ರು ಕೂಡ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು, ಐಶ್ವರ್ಯ ರೈ ಹಾಗೂ ಐಶ್ವರ್ಯ ರೈ ಪುತ್ರಿ. ಜುಲೈ 11ರಂದು ಅಮಿತಾಬ್ ಬಚ್ಚನ್ ಹಾಗೆ ಅಭಿಷೇಕ್ ಗೆ ಸೋಂಕು ಇರುವಂತದ್ದು ದೃಢಪಟ್ಟಿರುತ್ತೆ. ಕೊರೋನಾ ಸೋಂಕು ದೃಢಪಟ್ಟಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಇಬ್ರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಮುಂಬೈನ ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ದ ತಂದೆ ಮಗ ಅಮಿತಾಬ್ ಬಚ್ಚನ್, ಅಭಿಷೇಕ್ ಬಚ್ಚನ್ ಇಬ್ರು ಕೂಡ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಇವತ್ತು ಆಸ್ಪತ್ರೆಗೆ ದಾಖಲಾದ ಐಶ್ವರ್ಯ ಹಾಗೆ ಪುತ್ರಿ ಆರಾಧ್ಯ ಇವರು ಕೂಡ ಇವತ್ತು ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ನಟಿ ಐಶ್ವರ್ಯ ರೈ ಮತ್ತು ಪುತ್ರಿ ಆರಾಧ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹೋಮ್ ಕ್ವಾರಂಟೈನ್ ನಿಂದ ಆಸ್ಪತ್ರೆಗೆ ಶಿಫ್ಟ್ ಆದ ಐಶ್ವರ್ಯ, ಕಳೆದ 5 ದಿನದ ಹಿಂದೆಯೇ ಇವರಿಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿರುತ್ತೆ. ಆದ್ರೂ ಕೂಡ ಮನೆಯಲ್ಲೇ ಇಟ್ಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು, ಯಾಕಂದ್ರೆ ಯಾವುದೇ ರೀತಿಯಾದಂತಹ ಸಿಂಪ್ಟಮ್ಸ್ ಇಲ್ಲದೆ ಇದ್ದಿದ್ರಿಂದಾಗಿ ಮನೆಯಲ್ಲೇ ಇಟ್ಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಬಟ್ ಈಗ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಐಶ್ವರ್ಯ ಹಾಗೂ ಪುತ್ರಿ ಇಬ್ರು ಕೂಡ ನಾನಾವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಈಗಾಗಲೇ ಕೊರೋನಾ ಸೋಂಕು ದೃಢಪಟ್ಟ ದಿನದಂದೇ ಅಮಿತಾಬ್ ಬಚ್ಚನ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಗೆ ದಾಖಲಾಗಿ